ಕರ್ನಾಟಕ ಕಂಡ ಹೆಮ್ಮೆಯ ರಾಜಕಾರಣಿ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರಾಗಿ ದೇಶಕ್ಕೆ ವಿಶೇಷವಾಗಿ ಕರ್ನಾಟಕಕ್ಕೆ ಅದರಲ್ಲಿಯೂ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ. ಕೇಂದ್ರದ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಕರ್ನಾಟಕದ ಜನತೆಗೆ ತೀರಾ ಹತ್ತಿರದಿಂದ ಪರಿಚಯವಾದದ್ದು ಶ್ರೀ ಎಸ್ ಆರ್ ಬೊಮ್ಮಾಯಿಯವರ ಪರಿಶ್ರಮದಿಂದ. ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನುಂಟು ಮಾಡಿದ ಹಲವಾರು ಯೋಜನೆಗಳು ಅವರ ಅವಧಿಯಲ್ಲಿಯೇ ಕರ್ನಾಟಕಕ್ಕೆ ಬಂದಿದ್ದನ್ನು ಮರೆಯುವಂತಿಲ್ಲ. ಮುಖ್ಯಮಂತ್ರಿಯಾಗಿ ಅನೇಕ ಒತ್ತಡಗಳ ಮಧ್ಯದಲ್ಲಿಯೂ ಕರ್ನಾಟಕವನ್ನು ಅಭಿವೃದ್ಧಿ ಪಥದತ್ತ ಮುನ್ನಡೆಸಿದ ಅವರ ಕಾರ್ಯವೈಖರಿ ಜನರು ಮರೆಯುವುದಿಲ್ಲ. ತಮ್ಮ ಅಧಿಕಾರದ ಅವಧಿಯಲ್ಲಿಯೂ ಮಹತ್ವರವಾದ ಸಾಧನೆಯನ್ನು ಮಾಡಿದರು. ಹಾಗೆ ಅವರೊಬ್ಬ ರಾಜಕಾರಣಿಯಾಗಿ ನಮ್ಮ ಗಮನ ಸೆಳೆಯುವುದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಅಪ್ಪಟ ಕನ್ನಡ ಪ್ರೇಮಿಯಾಗಿ ನನಗೆ ತುಂಬ ಇಷ್ಟವಾಗುತ್ತಾರೆ. ಕರ್ನಾಟಕ ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಸರ್ಕಾರ ಕೇಸು ಹಾಕಿದಾಗ ಯಾವುದೇ ವಕೀಲರು ಹೋರಾಟಗಾರರ ಪರ ವಕಾಲತ್ತನ್ನು ವಹಿಸದೇ ಇದ್ದಾಗ ಆಗ ತಾನೇ ವಕೀಲ ವೃತ್ತಿಗೆ ಕಾಲಿಟ್ಟ ಶ್ರೀ ಎಸ್ ಆರ್ ಬೊಮ್ಮಾಯಿಯವರು ಏಕೀಕರಣ ಹೋರಾಟಗಾರರ ಪರ ವಕಾಲತ್ತು ವಹಿಸಿ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಬಲ ತುಂಬಿದವರು. ಕನ್ನಡ ಪರವಾದ ಅವರ ನಿಲುವು ಇವತ್ತು ಎಲ್ಲ ಕನ್ನಡಿಗರಿಗೆ ಮಾದರಿಯ ಆಗುವಂಥದ್ದು. ಇಂದು ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅವರ ಬದುಕು ನಮಗೆ ಆಶೀರ್ವಾದವಾಗಲಿ, ಬಹಳ ಬುದ್ಧಿಯಾಗಿರಲಿ ಎಂದು ಆಶಿಸುತ್ತೇನೆ.